ರಾಜಲಕ್ಷ್ಮಿ, ಸಂಜೆ ಆಗ್ತಿದೆ, ದೇವ್ರಿಗೆ ಪೂಜೆ ಮಾಡ್ಬೇಕು. ಹೋಗಮ್ಮ, ಹೂವ ಕಿತ್ಕೊಂಬಾ. ನೀವು ಎಲ್ಲ ಕಥೆಯ ಅಂತ್ಯವು ಒಳ್ಳೆಯದಾಗಲಿ ಎಂದು ಬಯಸುವಿರಾ? ಹಾಗಾದರೆ ಸರಿ. ಎಲ್ಲರ ಜೀವನದಲ್ಲೂ ಒಂದು ಮುಖ್ಯವಾದ ಘಟನೆ ಇರುತ್ತದೆ, ಅದನ್ನು ಹೇಳುವ ಮುನ್ನ ನನ್ನ ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ರಾಜಲಕ್ಷ್ಮಿ. ನನ್ನ ಜೀವನದ ಕಥೆಯನ್ನು ನಿಮಗೆ ಹೇಳುವೆ. ಒಂದೂರಲ್ಲಿ ಒಬ್ಬ ಹುಡುಗ, ನನಗೆ ಬೇಕು, ನನಗೆ ಅದೇ ಉಂಗುರ ಬೇಕು. ಯಾಕೆ ಹಂಗಳ್ತಿದ್ದಾನೆ ನಿನ್ ಸುಪುತ್ರ? ಅಯ್ಯೋ, ನೆನ್ನೆ ನೋಡಿದ್ನಲ್ಲ ರೀ ಆ ಉಂಗ್ರ ಜಾತ್ರೆಲಿ, ಅದ್ನ ಬೇಕು ಬೇಕು ಅಂತ ಕೂತಿದ್ದಾನೆ, ಊಟಾನು ಮಾಡಿಲ್ಲ. ಹೋಗ್ಲಿ, ಕೊಡಿಸ್ಬಿಡ್ರಿ. ನನಗ್ ಗೊತ್ತಿತ್ತು ಇವ್ನಿಂಗೆ ಮಾಡ್ತಾನೆ ಅಂತ. ನೋಡಿಲ್ಲಿ, ಅವನಿಗೋಸ್ಕರನೇ ತಂದಿದ್ದೀನಿ. ಲೇ ಲತಾ, ಎಷ್ಟೊತ್ತು ಮಾಡ್ತೀಯ? ಕಾಫಿ ತಗೊಂಡ್ ಬಾರೆ. 5 ನಿಮಿಷ ರೀ, ಬರ್ತಿದ್ದೀನಿ. ಲೇ, ಟಿವಿ ರಿಮೋಟ್ ಎಲ್ಲೇ ಕಾಣಿಸ್ತಾ ಇಲ್ಲ? ಅಲ್ಲೇ ಟಿವಿ ಮೇಲಿದೆ ನೋಡ್ರಿ. ಬಲ್ಲ ಪಂಡಿತನು ನಾನಲ್ಲ, ಹರಿನಾಮ ಒಂದುಳಿದು ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಮಾನವ ಮೂಳೆ ಮಾಂಸದ ತಡಿಕೆ. ಓ, ಏನ್ ಮೇಡಮ್ ಅವ್ರು ಇಷ್ಟು ಬೇಗ ಎದ್ಬಿಟ್ಟಿದ್ದಾರೆ? ಯಾಕ್ಬಿಟ್ಟ ಸ್ಕೂಲ್ ಹೋಗ್ಲಿ ಇವತ್ತು? ಹೌದಾ? ಓಕೆ, ಗುಡ್. ಲೈ, ನಾನು ಸ್ವಲ್ಪ ಸಿಟಿ ಕಡೆ ಹೋಗ್ಬತ್ತೀನಿ ಕಣೆ. ಪುಟ್ಟ ಬಾಯಲ್ಲಿ ಏನ್ ಬೇಕು? ಯಾಕ್ ಡೋರ್ ಹತ್ರ ನಿಂತಿದ್ಯಾ? ಅಮ್ಮ ಅಮ್ಮ, ನನ್ ಪಕ್ಕದ ಮನೆ ರಾಜಲಕ್ಷ್ಮಿ ಜೊತೆ ಆಟ ಆಡಕ್ ಹೋಗ್ಲಮ್ಮ. ಬೇಡ ಚಿನ್ನು, ಅಪ್ಪ ಬೈತಾರ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ಹೂ ಹೋಗೋ, ಆದ್ರೆ ಅಪ್ಪ ಬರೋಷ್ಟ್ರಲ್ಲಿ ಬಂದ್ಬಿಡು ಸರಿನಾ? ಬಾಯ್ ಅಮ್ಮ. ಅಪ್ಪ ಬರೋ ಟೈಮ್ ಆಯ್ತಲ್ಲ. ಅಮ್ಮ ಬೇಗ ಬಾ ಅಂದವ್ರು, ನನ್ ಮನೆಗೆ ಹೋಗ್ತೀನಿ. ಬಾಯ್.
ಇನ್ನೂರು ಮೂವತ್ತಿನ್ನೂರು ನಲವತ್ತಿನ್ನೂರು ಐವತ್ತಿನ್ನೂರು ಅರವತ್ತಿನ್ನೂರು ಎಪ್ಪತ್ತಿನ್ನೂರು ಎಂಬತ್ತಿನ್ನೂರು ತೊಂಬತ್ತು ಮುನ್ನೂರು ಸಾವಿರದ ಮುನ್ನೂರು ಎಲ್ಲೋಗಿದೆ ಪುಟ್ಟ ಇಷ್ಟೊತ್ತು? ಆಟ ಆಡಕ್ಕೆ ಹೋಗಿದ್ದಪ್ಪ. ಆಟ ಆಡ್ ಸುಸ್ತಾಗಿರುತ್ತೆ, ಕೈಕಾಲ್ ಮುಖ ತೊಳ್ಕೊಂಡು ಊಟ ಮಾಡು ಬಾ ದಿವ್ಯ. ಬೇಡ. ಲತಾ ಬಾರ ಇಲ್ಲಿ. ಎಷ್ಟು ಸಾರಿ ಹೇಳದ್ ನಿನಗೆ, ತಲೆಗಿಲೆ ಕೆಟ್ಟಿದೆ ನಿನಗೆ? ಇಲ್ಲ ರೀ. ಅದು ಬಾರಿಸ್ತಾ ಅಂದ್ರೆ ಸ್ವಾಮಿ ಶರಣಮಯ್ಯಪ್ಪ ಕಾಪಾಡು ತಂದೆ ಕಾಪಾಡು. ರೀ 302 ಸ್ವಾಮಿಗಳೇ, ಇವ್ರದ್ದು ಎಫ್ ಐ ಫೈಲ್ ತಗೊಂಡ್ರಿ. ಹಾ ಸರಿ ಸರ್. ಏನು ನಿಮ್ದು? ನಮ್ಮ ಯಜಮಾನರು ಸರ್. ಸುಮ್ಮಿ ತಗೊಳ್ಳಿ ಫೈಲು. ನಾಟಕ ಮಾಡ್ತಾ ಇದ್ರ ಸರ್? ಎದ್ದೇಳಮ್ಮ, ಟೈಮ್ ಆಯ್ತು. ನೀನಿನ್ನು ರೆಡಿಯಾಗಿ ಕಾಲೇಜ್ಗೆ ಹೋಗ್ಬೇಕು. ಹೋಗು, ರೆಡಿಯಾಗು. ಅಮ್ಮ, ಕಾಲೇಜಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತಿದಾರಂತಮ್ಮ. ನಾನು ಹೋಗ್ತೀನಿ. 500 ರೂಪಾಯಿ ಆಗತ್ತಂತಮ್ಮ, ದುಡ್ಡು ಕೊಡಮ್ಮ. ಹೋಗಿ ಕೆಲಸ ನೋಡು, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಅಮ್ಮ ಪ್ಲೀಸ್, ಅಮ್ಮ ಪ್ಲೀಸ್, ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ನಡಿ ಕಾಲೇಜ್ಗೆ. ಅಯ್ಯೋ, ಮಗಳು ಮುಂದೆ ಈ ರೇಷನ್ ದುಡ್ಡೇನು ಹೆಚ್ಚಲ್ಲ ಬಿಡು. ತಗೋ. ಹಾ ಥ್ಯಾಂಕ್ಸ್ ಅಮ್ಮ. ಹುಷಾರು. ಸರಿ ಬಾಯ್ ಅಮ್ಮ. ರಾಜಲಕ್ಷ್ಮಿ. ತಗೋಮ್ಮ. ಯಾಕೆ ವಾಪಸ್ ಕೊಡ್ತಿದ್ಯಾ? ಅಮ್ಮ ನಾನು ನೋಡಿದೆ ನೀನು ದುಡ್ಡನ್ನ ಸಾಸಿವೆ ಡಬ್ಬ ಇಂದ ಎತ್ಕೊಂಡಿದ್ದನ್ನ, ಅದು ರೇಷನ್ ದುಡ್ಡು ತಾನೆ. ನನಗೆ ಟ್ರಿಪ್ಪು ಬೇಡ, ಏನು ಬೇಡ, ನಿನ್ನ ಜೊತೆನೇ ಇರ್ತೀನಿ. ನಿಂತ್ಕೋ. ನೀನ್ ಮಾಡಿರೋ ಕೆಲಸ ಎಲ್ಲರಿಗೂ ಗೊತ್ತಾಗಕ್ಕಿಂತ ಮುಂಚೆ ಊರ್ ಬಿಟ್ಟು ಹೋಗ್ಬಿಡು. ನಾನೇಕೆ ಊರ್ ಬಿಟ್ಟು ಹೋಗ್ಬೇಕು? ರಾಜಲಕ್ಷ್ಮಿ ಹೋಗಮ್ಮ, ಹೂವ ಕಿತ್ಕೊಂಬಾ.
ಏಯ್, ಯಾಕೋ ಬಂದೆ ನಮ್ಮ ಮನೆಗೆ, ನಿಂತ್ಕೊಳ್ಳು. ಅಯ್ಯೋ ಅಮ್ಮ, ರಾಜಲಕ್ಷ್ಮಿ. ಅಯ್ಯೋ ರಾಜಲಕ್ಷ್ಮಿ, ಮಗಳೇ. ಅಯ್ಯೋ ಕೊಂದ್ಬಿಟ್ಟಿಯಲ್ಲೋ ನನ್ನ ಮಗಳನ್ನ. ಈ ದರಿದ್ರದವಳ ತಲೆ ನನ್ ಮನೆಗೆ ಯಾಕೆ ತಂದಿದ್ಯಾ? ಮೈಲ್ಗೆ ಆಗತ್ತೆ, ಮೊದ್ಲು ಆಚೆ ಹಾಕು. ಥೂ ದರಿದ್ರದವಳ. ದಿನೇಶ್ ಮತ್ತೆ ಲತಾ, ನಾವಿಬ್ಬರು ಈಗಲೇ ಒಂದು ದೊಡ್ಡ ತಪ್ಪು ಮಾಡಿದ್ದೀವಿ ಅಂತ ಅನ್ಕೊಂಡು ಇದರಿಂದ ಈಚೆ ಬರಬೇಕು ಅಂದರೆ ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗೋಣ ಎಂದು ಯೋಚಿಸ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ದಿನೇಶ್ ಮಾನಸಿಕ ಅಸ್ವಸ್ಥನಂತ ಹೇಳಿ ಸುಳ್ಳು ದಾಖಲೆಯನ್ನು ಪೊಲೀಸರಿಗೆ ನೀಡುತ್ತಾರೆ. ಪೊಲೀಸರಿಗೆ ದಿನೇಶ್ ಮಾನಸಿಕ ಅಸ್ವಸ್ಥನೆಂದು ಅವನ ಮೇಲಿದ್ದ ಕೊಳೆ ಆಪಾದನೆಯನ್ನು ತೆಗೆದುಹಾಕಿ ಕಾನೂನಿನ ಪ್ರಕಾರ ಈ ಕೇಸ್ನ ಮುಚ್ಚಾಕಕ್ಕೆ ಅವರಿಬ್ಬರು ಪ್ರಯತ್ನ ಪಡ್ತಾರೆ. ಆದರೆ ನನ್ನ ಜೀವನದ ಕಥೆಯಲ್ಲಿ ಒಂದು ಮುಖ್ಯವಾದ ಘಟನೆ ಎಂದರೆ, ಹೀಗೆ ಒಂದು ದಿನ ದಿವ್ಯಾನ ಆಟಾಡೋಕೆ ಕೂಗೋಣ ಅಂತ ಅವ್ರ ಮನೆಗೆ ಹೋದೆ. ಅವ್ರ ಮನೆಯಲ್ಲಿ ದಿನೇಶ್ ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಆಗ ಮಾಡೋಕ್ಕೆ ಪ್ರಯತ್ನ ಪಟ್ಟ, ಅಲ್ಲಿಂದ ತಪ್ಪಿಸ್ಕೊಂಡು ಹೇಗೋ ಓಡ್ ಬಂದ್ಬಿಟ್ಟೆ. ಅಲ್ಲಿ ನಡೆದಿದ್ದ ವಿಷಯನೆಲ್ಲ ಅಮ್ಮಂಗೆ ತಿಳಿಸ್ದೆ. ನಮ್ಮ ಅತ್ತೆಲ್ಲ ಯಾರಮ್ಮ ನಂಬ್ತಾರೆ, ಊರ್ ಜನರೆಲ್ಲರೂ ನಮ್ಮನ್ನ ಕೀಲ್ ಜಾತಿ, ಅವ್ರನ್ನ ಮೇಲ್ ಜಾತಿ ಅಂತ ಪಟ್ಟ ಕಟ್ಬಿಟ್ಟಿದ್ದಾರೆ. ಮನುಷ್ಯರು ನಮ್ಮನ್ನ ಮನುಷ್ಯತ್ವದಿಂದ ನೋಡಿದೆ ಬರೀ ಜಾತಿಯಿಂದನೇ ತೂಕ ಮಾಡ್ತಿದ್ದಾರೆ. ಈ ವಿಷಯನ ಇಲ್ಲೇ ಬಿಟ್ಬಿಡು, ನಾಳೆಯಿಂದ ಅವ್ರ ಮನೆ ಕಡೆನೆ ಹೋಗ್ಬೇಡ. ಆದರೆ ಒಂದಿನ ಹೇಗೋ ಗೊತ್ತಿಲ್ಲ, ಲತಾಗೆ ಈ ವಿಷಯ ಗೊತ್ತಾಗುತ್ತೆ. ಅವಳು ಕೋಪದಿಂದ ದಿನೇಶ್ ಜೊತೆ ಮನೆಯಲ್ಲಿ ಜಗಳ ಆಡ್ತಾಳೆ. ಈ ಕೀಳು ಜಾತಿ ಮುಂಡೆಗೆ ಅದೆಷ್ಟು ಸೊಕ್ಕಿರಬೇಕು, ನಾವ್ ಯಾರು ಅಂತ ಗೊತ್ತಿದ್ರು ನಮ್ಮ ಬಗ್ಗೆ ಮಾತಾಡಿದಾಳೆ. ಇನ್ನಿವಳು ಹುಟ್ಟಡಗಿಸಿಲ್ಲ ಅಂತಂದ್ರೆ ನನ್ನ ಜಾತಿಗೆ, ನನ್ನ ಘನತೆಗೆ, ನನ್ನ ಗೌರವಕ್ಕೆ ದೊಡ್ಡ ಕಳಂಕ ಇದ್ದಂಗೆ. ಈಗ ದಿನೇಶ್ ಕಾನೂನಿನ ಕೈಯಲ್ಲಿ ಸಿಲುಕಿದಾನೆ. ಅವನ ಅಪರಾಧಗಳಿಗೆ ಶಿಕ್ಷೆ ಆಗೇ ಆಗುತ್ತೆ ನಿಜ, ಆದ್ರೆ ನಮ್ಮ ನ್ಯಾಯಾಂಗದಲ್ಲಿ ಅವನ ಅಪರಾಧಗಳನ್ನ ಲೆಕ್ಕ ಹಾಕಿ ಶಿಕ್ಷೆ ಕೊಡೋಕೆ ತಗುಲೋ ಸಮಯದಲ್ಲಿ ಬಹುಶಃ ರಾಜಲಕ್ಷ್ಮಿ ಬದುಕಿದ್ದಿದ್ರೆ ಸುಂದರವಾದ ಬದುಕನ್ನ ಕಟ್ಕೊಳ್ತಾ ಇದ್ಲೋ ಏನೋ. ಹಾಗಿದ್ರೆ ದಿನೇಶ್ಗೆ ಶಿಕ್ಷೆ ವಿಧಿಸಿದ್ರು ಈಗ ಏನ್ ಸಿಕ್ತು? ರಾಜಲಕ್ಷ್ಮಿಯ ಜೀವ ವಾಪಸ್ಸಾಯ್ತಾ? ಜಾತಿ ಎಂಬ ಪಿಶಾಚಿಯಿಂದ ಹಾಳಾಗ್ತಾ ಇರೋ ಜೀವನಗಳು ಸರಿ ಹೋಯ್ತಾ? ಸಮಾಜಕ್ಕೆ ಒಳ್ಳೇದ್ ಮಾಡೋದ್ ಬಿಟ್ಟು TRP ಹಿಂದೆ ಓಡ್ತಿರೋ ಮಾಧ್ಯಮಗಳಿಗೆ ಬುದ್ಧಿ ಬಂತ? ಏನು ಇಲ್ಲ. ಮೊದಲು ನಮ್ಮಲ್ಲಿ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಹುಟ್ಟಬೇಕು. ಆಗ ಮಾತ್ರ ಜಾತಿಗಳ ಸಂಕೋಲೆಯಿಂದ ಬಿಡಿಸ್ಕೋಬಹುದು. ಮುಂದಿನ ತಲೆಮಾರಿಗೂ ಸಮಾನವಾದ ಸುಂದರವಾದ ಭವಿಷ್ಯವನ್ನ ಕಟ್ಟಬಹುದು. ಅಂದ್ಹಾಗೆ ಇದು ಕಟ್ಟಿರುವಂತ ಕಥೆ ಅಲ್ಲ. ಮನುಷ್ಯ ಜಾತಿ ಎಲ್ಲ ಒಂದು ಅನ್ನೋದು ಎಷ್ಟು ಸತ್ಯನೋ ಈ ಘಟನೆ ನಡೆದಿದ್ದು ಕೂಡ ಅಷ್ಟೇ ಸತ್ಯ.